अचानक कर्सो कारण विषय प्रेस कॉन्फरेंस कांग्रेस पक्ष नायक राहुल गांधी इडी देश भारत जोड़ो यात्रा अंत कांग्रेस नायक पद पद पदे पदे ना दलितर परवा ना सामान्य जनर परवा अंत संगत ना नोड़ता आदर कर्नाटक विशेषवा ना सिद्रामय्या मुख्यमंत्री नोड़ी धर्मांतर माड़ टिप्पु सुल्तान जयंती माड़ सरकार कांग्रेस सरकार जो हिंदू कार्यकर्तर हत्या आगिंदा अंत आरोपी केस हिंदू तप्पल सरकार कांग्रेस सरकार मत विशेषवा सद्य ना नड़ घटने ಕಿತ್ತೂರದಲ್ಲಿ ಕಾಂಗ್ರೆಸ್ದ ಮಾಜಿ ಸಚಿವರು ಮಾಜಿ ಶಾಸಕರಾಗಿದಂತ ವಿನಯ್ ಕುಲಕರ್ಣಿ ಅವರು ಹುಟ್ಟಾಪ್ ಮಾಡ್ತಾ ಇದ್ದಾರೆ ವಿನಯ್ ಕುಲಕರ್ಣಿ ಅವರ 9 ತಿಂಗಳ ಜೈಲಿನಲ್ಲಿ ಇದ್ದರು ಕೊಲೆ ಅಪಾದಿತ ಇರುವಂತ ಒಬ್ಬ ವ್ಯಕ್ತಿ ಅವರ ಮೇಲೆ ಕೊಲೆ ಅಪಾದನೆ ಇದೆ ಇವರು ಕೊಲೆ ಮಾಡಿದ್ದಾರೆ ಅಂತ ಸಾಮಾನ್ಯ ಜನರ ಮೇಲೆ ಅನ್ಯಾಯ ಆದ್ರೆ ಸಾಮಾನ್ಯ ಜನರಿಗೆ ತೊಂದರೆ ಆದ್ರೆ ನಮಗೆ ಬಹಳ ತ್ರಾಸ ಆಗ್ತಿತ್ತು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರ್ತಾರೆ ಆದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕಾರ್ಯಕರ್ತನ ಹತ್ಯೆ ಮಾಡಿದ ಆರೋಪಿದ್ದಿನ ಅಂತ ಅಪಾದನೆ ಇರುವಂತ ವಿನಯ್ ಕುಲಕರ್ಣಿ ಅವರ ಹುಟ್ಟಹಬ್ಬಕ್ಕೆ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತಾ ಇದ್ದಾರೆ ಏನು ದೊಡ್ಡ ಕೆಲಸ ಮಾಡಿದಾರ ಅಂತ ಅವರದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹುಟ್ಟಹಬ್ಬ ಮಾಡುವಂತ ಸಂದರ್ಭ ನನಗೆ ಅರ್ಥ ಆಗ್ತಾ ಇಲ್ಲ ಹುಟ್ಟಹಬ್ಬ ಮಾಡೋದು ಬೇಡ ಅಂತ ನಾನು ಹೇಳ್ತಾ ಇಲ್ಲ ನಾವು ಕೂಡ ಹುಟ್ಟಹಬ್ಬ ಮಾಡ್ತೀವಿ ಎಷ್ಟೋ ನಾಯಕರು ಹುಟ್ಟಹಬ್ಬ ಕಾರ್ಯಕ್ರಮ ಮಾಡ್ತಾರೆ ಆದ್ರೆ ಯಾರ ಒಬ್ಬರು ಒಬ್ಬರ ಮೇಲೆ ಕ್ರಿಮಿನಲ್ ಅಂತ ಅಪಾದನೆ ಇದೆ ಒಬ್ಬರ ಮೇಲೆ ಹತ್ಯೆ ಮಾಡಿದಾರ ಕೊಲೆ ಮಾಡಿದಾರ ಅಂತ ಅಪಾದನೆ ಇದೆ ಆಲ್ರೆಡಿ 9 ತಿಂಗಳು ಜೈಲಿನಲ್ಲಿ ಇದ್ದರು ಅವರಿಗೆ ಹುಟ್ಟಹಬ್ಬದ ಆಶೆ ಶುಭಾಶಯ ಕೊಡ್ಲಿಕ್ಕೆ ರಾಷ್ಟ್ರೀಯ ಅಧ್ಯಕ್ಷರ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರ ಕಿತ್ತೂರಿಗೆ ಬರುವಂತ ಮತ್ತೆ ಕಿತ್ತೂರದಲ್ಲಿ ಯಾಕೆ ಕಾರ್ಯಕ್ರಮ ಅಂದ್ರೆ ಅವರು ತಡಿಪಾರಿದ್ದಾರೆ ಧಾರವಾಡ ಜಿಲ್ಲೆಯಲ್ಲಿ ಹೋಗೋದಿಲ್ಲ ಅಂದ್ರೆ ಅಂತ ಒಬ್ಬ ವ್ಯಕ್ತಿಗೆ ಶುಭಾಶಯ ಕೊಡಬೇಕಂತ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾರೆ ಇದರ ಅರ್ಥ ಕಾಂಗ್ರೆಸ್ ದ ನಡವಳಿಕೆ ಕಾಂಗ್ರೆಸ್ ದ ತಿನ್ನೋದು ಹಲ್ಲ ಬೇರೆ ತೋರಿಸೋ ಹಲ್ಲ ಬೇರೆ ಅಂತ ಮತ್ತೆ ನಡವಳಿಕೆ ಬೇರೆ ಮಾತಾಡೋದು ಬೇರೆ ಅಂತ ಇದು ಅವರು 70 ವರ್ಷ ತೋರಿಸ್ಕೋತಾ ಬಂದಿದ್ದಾರೆ ಆದರೆ ಇದು ಒಂದು ಘಟ್ಟೆ ಒಂದು ಜೀವಂತ ಉದಾಹರಣೆ ಅಂತ ನಾನು ನಿಮ್ಮ ಎದುರುಗಡೆ ಇಡ್ತಾ ನಾನು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಅಧ್ಯಕ್ಷನಾಗಿ ಈ ಅವರದು ವೃತ್ತಿಗೆ ಇಂತ ಒಂದು ಕೆಲಸಕ್ಕೆ ಇಂತ ನಡವಳಿಕೆಗೆ ಖಂಡಿಸುವಂತ ಕೆಲಸ ನಾನು ಇವತ್ತು ನಿಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ ಬಡವರಿಗೆ ಮೋಸ ಮಾಡಬೇಡ್ರಿ ಜನರಿಗೆ ಮೋಸ ಮಾಡಬೇಡ್ರಿ ದೇಶ ಪರವಾಗಿ ಅಂತ ಏನು ಕೆಲಸ ಮಾಡಿಲ್ಲ ದೇಶ ಉಳಿಸಲಿಕ್ಕೆ ದೇಶದ ಸೀಮೆದ ರಕ್ಷಣೆ ಮಾಡಲಿಕ್ಕೆ ದೇಶದ ತುಂಡು ತುಂಡು ಆಗಬಾರದು ಅಂತ ಏನು ಕ್ರಮ ತಗೊಳ್ಳೋಣ ಅಂತ ನಿಮ್ಮದು ಚರಿತ್ರೆ ಇರುವಂತ ಕಾಂಗ್ರೆಸ್ ನಾಯಕರ ಈಗ ಕ್ರಿಮಿನಲ್ ಅಂತ ಗುರುತಿಸಿದ ಅಂತ ಕೊಲೆದ ಅಪಾದನೆ ಇರುವಂತ ವ್ಯಕ್ತಿದ ಹುಟ್ಟಾಬ ಮಾಡಲಿಕ್ಕೆ ದಿಲ್ಲಿದಿಂದ ಇಲ್ಲಿ ಬರುವಂತ ಕೆಲಸ ಮಲ್ಲಿಕಾರ್ಜುನ ಖರ್ಗೆ ಅಂತ ಒಬ್ಬ ಸೀನಿಯರ್ ನಮ್ಮ ಕರ್ನಾಟಕದವರ ಒಬ್ಬರು ರಾಷ್ಟ್ರೀಯ ನಾಯಕರಾಗಿದ್ದಂತ ನಮಗೂ ಕೂಡ ಒಂದು ಖುಷಿ ಮಲ್ಲಿಕಾರ್ಜುನ ಖರ್ಗೆ ದೇವೇಗೌಡರ ಪ್ರಧಾನಮಂತ್ರಿ ಆದರೂ ನಮ್ಮ ಖುಷಿ ಜೆಡಿಎಸ್ ದಾಗ ಇದ್ದರೂ ಮಲ್ಲಿಕಾರ್ಜುನ ಖರ್ಗೆ ಅವರ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದರೂ ನಮ್ಮ ಖುಷಿ ಅದರ ನಡವಳಿಕೆ ಕಾಂಗ್ರೆಸ್ ಗುಣ ತೋರಿಸ್ತಾ ಇದೆ ಅದು ಖಂಡಿಸಬೇಕಂತ ಇವತ್ತು ಇದನ್ನ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಖರ್ಗೆ ಅವರು ಕೂಡ ವಿನಂತಿ ಮಾಡ್ತೀನಿ ತಾವು ಏನು ಮಾಡ್ಲಿಕ್ಕೆ ಹೊಂಟಿದ್ದೀರಿ ಅದರ ಚಿಂತನೆ ಮಾಡ್ರಿ ನಿಮ್ಮಂತ ಒಬ್ಬ ಸೀನಿಯರ್ ಲೀಡರ್ ಅಂತ ಗುರುತಿಸಿನ ಅಂತ ದಲಿತರ ನಾಯಕರು ಅಂತ ಹೇಳ್ತೀರಿ ಒಬ್ಬ ವ್ಯಕ್ತಿಯಿಂದ ಹತ್ಯೆ ಮಾಡಿನ ಅಂತ ಹತ್ಯೆ ಮಾಡಿದಾರಂತ ಅಪವಾದೆ ಇರುವಂತ ವ್ಯಕ್ತಿಗೆ ತಾವು ಶುಭಾಶಯ ಕೊರ್ಲಿಕ್ಕೆ ಜನ್ಮದಿನ ಮಾಡ್ಲಿಕ್ಕೆ ಬರ್ತಾ ಇದ್ದೀರಿ ಜನ್ಮದಿನ ಮಾಡಬಾರದು ಅಂತ ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೀನಿ ಜನ್ಮದಿನ ಮಾಡ್ಲಿಕ್ಕೆ ನಂದು ವಿರೋಧಿಲ್ಲ ಆದ್ರೆ ಅವರ ಮೇಲೆ ಕ್ರಿಮಿನಲ್ ಕೊಲೆ ಅಪಾದಿತ ವ್ಯಕ್ತಿ ಅಂತ ಒಂದು ಲೇಬಲ್ ಹತ್ತಿದೆ ಅಂತ ಅವರ ಕಾರ್ಯಕ್ರಮ ತಾವು ಬರೋದಾ ಇಲ್ಲ ಆ ತರ ಕಾರ್ಯಕ್ರಮ ಮಾಡೋದು ಕಾಂಗ್ರೆಸ್ ಪಕ್ಷ ಎಲ್ಲಿವರೆಗೆ ಸರಿ ಅಂತ ನಾನು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಅಧ್ಯಕ್ಷನಾಗಿ ಎಲ್ಲ ಕಾಂಗ್ರೆಸ್ ನಾಯಕರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಸರಿಗೌರು ಕೊಲೆ ಆರೋಪ ಸರಿ ಸರಿಗೌರು ಕೊಲೆ ಕೊಲೆ ಆರೋಪ ಆರೋಪ ಇದೆ ಅವರು ಮಾಡಿದ್ದಾರೆ ಅಂತ ಇನ್ನು ಸಾಬೀತಾಗಿಲ್ಲ ಕೇಸುಗಳು ಎಲ್ಲರ ಮೇಲೆ ಇದೆ ಯಡಿಯೂರಪ್ಪನವರ ಮೇಲೂ ಇದೆ ಈಶ್ವರಪ್ಪನವರ ಮೇಲೂ ಇದೆ ಡಿಕೆ ಶಿವಕುಮಾರ್ ಮೇಲೂ ಇದೆ ಎಲ್ಲರ ಮೇಲೆ ಕೇಸ್ ಇರ್ತವೆ ಕೊಲೆ ಅಪಾದನೆ ಮತ್ತೆ ಕೇಸ್ ಇರೋದು ಬೇರೆ ಕೇಸ್ ನನ್ನ ಮೇಲೂ ಇದೆ ನಿಮ್ಮ ಮೇಲೂ ಇರಬಹುದು ಸಣ್ಣ ಪುಟ್ಟ ಯಾಕಂದ್ರೆ ನಾವು ಸಮಾಜ ಕಾರ್ಯದಲ್ಲಿ ಕೆಲಸ ಮಾಡಬೇಕಾ ಇಂಥ ಘಟನೆಗಳು ಬರೋದು ಸ್ವಾಭಾವಿಕ ಕೊಲೆ ಅಪಾದನೆ ಧಾರವಾಡ ಜಿಲ್ಲಾದಾಗ ಪ್ರವೇಶ ಮಾಡಬಾರದು ಅಂತ ಇರುವಂತ ಒಂದು ರಾಜ ಯಾರು ಒಬ್ಬ ವ್ಯಕ್ತಿ ಮತ್ವ ವಿನಯ್ ಕುಲಕರ್ಣಿ ಅವರ
ಅವ್ರ ಮೇಲೆ ಇರುವಂಥ ಆರೋಪಗಳ ಕೊಲೆದು ಆರೋಪ, ಬೇರೆ ಆರೋಪಗಳ ಭ್ರಷ್ಟಾಚಾರದ ಇರ್ಬೋದು ಮತ್ತೇನಿರ್ಬೋದು ಮತ್ತು ಯಾವುದು ಅಪಾದನೆ ಸಾಬೀತಾಗೋ ಮಟ್ಟ ನಾನು ಅಪಾದಿತ ಅಂತ ಹೇಳಕ್ಕಾಗಲ್ಲ. ಅವ್ರು ಕೊಲೆ ಮಾಡಿದಾರಂತ ಹೇಳ್ತಾ ಇಲ್ಲ, ಯಾವುದೇ ರೀತಿ ಅಪರಾಧ ಆಗಿರಲಿಲ್ಲ, ಅದು ಅಪರಾಧನೇ ಅಲ್ಲ. ಅಪರಾಧ ಆದ್ರೆ ಕೊಲೆ ಅಪರಾಧ ಎಲ್ಲದ್ರಾಗ ದೊಡ್ಡ ಅಪರಾಧ. ಅಪರಾಧಾಗು ಈ ತುಳುಗುರು ಏನಾರು ಒಬ್ಬ ಸಾಮಾನ್ಯ ಬಡವಗೊಬ್ಬ ಏನ ಕಪಾಲ್ ಗೊಂಡ್ರು ಅದು ಅಪರಾಧ. ಆದ್ರೆ ಅಪರಾಧದ ಟೈಪ್ ಬೇರೆ ಬೇರೆ ಇರ್ತಾವು. ಇದು ಕೊಲೆ ಅಪರಾಧನೆ ಇರುವಂತ ನಾಯಕರಿಗೆ ಬೆಂಬಲಿಸೋದ, ಅವರು ಕಾರ್ಯಕ್ರಮ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡೋದ, ಇದ್ರ ಜನರಿಗೆ ಏನು ನೀವು ಸಂದೇಶ ಕೊಡ್ತಾ ಇದೆ? ನೀವು ಮರ್ಡರ್ ಮಾಡಿದ್ರೆ ನಡೀತಿದ್ದಪ್ಪ, ಮರ್ಡರ್ ಅಂತ ಘಟನೆದಾಗ ನೀವು ಭಾಗಿಯಾದ್ರೆ ನಡೀತೈತಿ, ನಾವು ನಿಮ್ದು ಹುಟ್ಟ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ, ನಾವು ದಿಲ್ಲಿದಿಂದ ಬರ್ತೀವಿ, ದೊಡ್ಡ ದೊಡ್ಡ ನಾಯಕ ನೋಡ್ರಿ, ದೊಡ್ಡ ದೊಡ್ಡ ನಾಯಕರು ಸಿಗೋದಿಲ್ಲ ಎಷ್ಟೋ ಕಾರ್ಯಕ್ರಮ ಕರೆಸ್ರೆ. ಈ ಕಾರ್ಯಕ್ರಮ ಬಂದ ಏನು ಸಂದೇಶ ಕೊಡ್ತಾ ಇದಾರೆ ಕಾಂಗ್ರೆಸ್ ಅವರು ಅಂತ ನನ್ನ ಪ್ರಶ್ನೆ. ಅವ್ರು ಏನಂತಾರೆ, ಪಕ್ಷದಲ್ಲ ಇದು ಪಂಚಮಸಾಲಿ ಸಮಾಜದ ನಾಯಕರು. ವಿನಯ್ ಕುಲಕರ್ಣಿ ಅವರು ಪಂಚಮಸಾಲಿ ಸಮಾಜದ ನಾಯಕರು, ನಾವೆಲ್ಲ ಗೆಳೆಯರು ಕುಡ್ಕೊಂಡು ಮಾಡ್ತಾ ಇದೀವಿ, ಅವರವ್ರ ಹಿತೈಷಿಗಳು ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತಾರೆ ಅವರು. ಪಂಚಮಸಾಲಿ ನಾಯಕರ ಪಂಚಮಸಾಲಿ ವಿಷಯ ಬೇರೆ, ವಿನಯ್ ಕುಲಕರ್ಣಿ ವ್ಯಕ್ತಿಗತ ಅವ್ರ ಮೇಲೆ ಕೊಲೆದ ಆಪಾದನೆ ಇದೆ. ಪಂಚಮಸಾಲಿ ಹೋರಾಟ, ಪಂಚಮಸಾಲಿ ಸಂಘಟನೆ, ಅದ್ರ ಬಗ್ಗೆ ನಮ್ಮ ಜನನೂ ಇದ್ದಾರೆ, ನಮಗೂ ಅದ್ರ ಬಗ್ಗೆ ಹೆಮ್ಮೆ. ಪಂಚಮಸಾಲಿ ಹೋರಾಟ ಮಾಡ್ತಾ ಇದ್ದಾರೆ, ಅದಕ್ಕೆ ಅವರ ರಿಸರ್ವೇಷನ್ ಕೇಳ್ತಾ ಇದ್ದಾರೆ, ಅದಕ್ಕೆ ಯಶಸ್ಸು ಸಿಗಲಿ. ದೇವ್ರ ಅವ್ರ ಮನಸ್ಸದೆಲ್ಲ ಏನೇನು ಇದೆ ಅದ ಬೇಡಿಕೆ ಅದೆಲ್ಲ ಅವ್ರಿಗೆ ಪೂರ್ತಿ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಆದರೆ ವಿನಯ್ ಕುಲಕರ್ಣಿ ಅವ್ರಿಗೆ ಕೊಲೆ ಅಪಾದಿತ ವ್ಯಕ್ತಿ ಅಂತ ನಾವೆಲ್ಲರೂ ನೋಡ್ತೀವಿ. ಇದು ಮತ್ತು ನಾನು ನೀವು ಮಾಡಿಲ್ಲ, ಕೇಸ್ ನಡೆದ ಜೈಲಿನಾಗ 9 ತಿಂಗಳು ಅವ್ರು ಇದ್ರು. ಇದೇನು ಸುಳ್ಳಲ್ಲ, ಮತ್ತು ಇದೇನಾರೆ ನಾವು ನಿರ್ಮಾಣ ಮಾಡಿದಂಥದ್ದಲ್ಲ, ನಡೀತಾ ಇರುವಂಥ ಘಟನೆ. ಅಂಥ ಸಂದರ್ಭದಲ್ಲಿ ಈ ಥರ ಕಾರ್ಯಕ್ರಮ ಮಾಡಿ ಅವರಿಗೆ ಉತ್ಸಾಹ ಪ್ರೋತ್ಸಾಹ ಕೊಡೋದಂದ್ರೆ ನೀವು ಕೆಟ್ಟ ಕೆಲಸಕ್ಕೆ ಪ್ರೋತ್ಸಾಹ ಕೊಡ್ತಾ ಇರೋದಂತ ಸಾಮಾನ್ಯ ಜನರು ತಿಳ್ಕೊತಾರೆ. ಇದು ಕಾಂಗ್ರೆಸ್ ಪಕ್ಷದ ನಡವಳಿಕೆ ನಿಜವಾದ ರೂಪ ಏನಂತ ಜನರ ಮುಂದೆ ಬರ್ತಾ ಇದೆ. 2 ಲಕ್ಷ ಜನ ಭಯ ಹೆಚ್ಚಾಗುತ್ತೆ, ನಾವು ಕೂಡ ಮಾಡ್ತೀವಿ, ಅದ್ರಾಗಿನ ಎಲ್ಲರೂ ಕಾರ್ಯಕ್ರಮ ಮಾಡ್ತಾರೆ, ನೀವು ಕೂಡ ಕಾರ್ಯಕ್ರಮ ಮಾಡ್ಬೋದು. ಕಾರ್ಯಕ್ರಮದ ಭಯ ಯಾರಿಗೆ ಇರ್ತೈತ್ರಿ? ಹುಟ್ಟಪ್ ಕಾರ್ಯಕ್ರಮ ಎಲ್ಲರದು ಮಾಡ್ಬೋದು. ಎಲ್ಲರೂ ಈಗ ನಮ್ದು OBC ಸಮಾವೇಶ ಆಯ್ತು, ಈಗ ನಾವು SC ST ಸಮಾವೇಶ ಮಾಡ್ತಾ ಇದ್ದೀವಿ, ಕಾಂಗ್ರೆಸ್ದವ್ರೂ ಸಮಾವೇಶಗಳು ಮಾಡ್ಬೋದು, ಜನತಾ ದಳದವ್ರೂ ಮಾಡ್ಬೋದು, MES ಅವ್ರು ಮಾಡ್ತಾರೆ, ಇಲ್ಲಿ ಬೆಳಗಾವಿಯಲ್ಲಿ ಅವ್ರವ್ರು ಸಮಾವೇಶಗಳು ಮಾಡ್ತಾರೆ, ಜನ ಕೂಡ್ತಾರೆ. ಕೂಡಲ್ಲ, ಜನ ಕೂಡಿಸೋದಲ್ಲ, ಸಂದರ್ಭ ಮತ್ತು ಯಾರ ವ್ಯಕ್ತಿ ಬಗ್ಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆ ವ್ಯಕ್ತಿಯ ಚರಿತ್ರ, ಆ ವ್ಯಕ್ತಿಯ ಬಗ್ಗೆ ಇರುವಂಥ ಜನರ ಒಳಗೆ ಒಂದು ಕಲ್ಪನೆ, ಜನರ ಒಳಗೆ ಇರುವಂಥ ಒಂದು ಭಾವನೆ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮ ಮಾಡೋದು ಎಂತ ಫಲ, ನಾವು ಕಾರ್ಯಕ್ರಮ ಮಾಡ್ತೀವಿ. ನಾವು ಧಾರವಾಡ ಜನರ ಬಗ್ಗೆ ಮಾತಾಡ್ತಾ ಇಲ್ಲ, ಪಂಚಮಸಾಲಿ ಸಮಾಜ ಬಗ್ಗೆ ಮಾತಾಡ್ತಾ ಇಲ್ಲ, ನಾವು ಮಾತಾಡೋದು ವಿನಯ್ ಕುಲಕರ್ಣಿ ಕೊಲೆ ಅಪಾದಿತ ವ್ಯಕ್ತಿ, ಅವ್ರದ್ದು ಹುಟ್ಟಾಬ್ಗೆ ಖರ್ಗೆ ಅವ್ರು ಬರೋದ ಎಲ್ಲಿವರೆಗೆ ಸರಿ, ಈ ಥರದ ಸಂದೇಶ ಏನು ಸಮಾಜ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವ್ರು. ಇಷ್ಟೇ ನಂದು ಜಿಲ್ಲಾ ಅಧ್ಯಕ್ಷನಾಗಿ, ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಅಧ್ಯಕ್ಷನಾಗಿ ಸಿಂಪಲ್ ಪ್ರಶ್ನೆ ಇದೆ, ಈ ಕಾರ್ಯಕ್ರಮಕ್ಕೆ ಬರೋದು ಎಷ್ಟು ಏನ ಅವಶ್ಯಕತೆ ಇದೆ ಖರ್ಗೆ ಸಾಹೇಬರಿಗೆ? ಒಬ್ರು ಕೊಲೆ ಅಪಾದಿತ ಇರುವಂಥ ವ್ಯಕ್ತಿದ ಹುಟ್ಟಹಬ್ಬ ಕಾರ್ಯಕ್ರಮ ಬಂದ ಏನು ಸಂದೇಶ ಕೊಡೋದು ಅವ್ರದ್ದು ಉದ್ದೇಶ ಇದೆ? ಅವರ ಅಧ್ಯಕ್ಷರಾದ ಮೇಲೆ ಉಲ್ಟಾ ಕರ್ನಾಟಕ ಜನರ ಹೆಮ್ಮೆ ಪಡಿತಾ ಇದ್ದಾರೆ. ಒಬ್ಬ ಹಿಂದೂ ಸಮಾಜದ ನಾಯಕ ಕಾಂಗ್ರೆಸ್ ಅಂತ ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ, ಏನು ಒಳ್ಳೆ ಕೆಲಸ ಮಾಡ್ಬೋದು. ಆದ್ರೆ ಅವ್ರು ಪ್ರಾರಂಭ ಮಾಡ್ತಾ ಇರೋದು ಕೊಲೆ ಅಪಾದಿ ವ್ಯಕ್ತಿನ ಹುಟ್ಟಹಬ್ಬ ಕಾರ್ಯಕ್ರಮ ಬಂದ ಏನು ಸಂದೇಶ ಕೊಡ್ತಾ ಇದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರ ಬಹುಶಃ ಬರ್ತ್ಡೇ ಅಂತ ಇದು ಮಾಡಿರ್ಬೋದು, ಆದ್ರೆ ನಾನು ಜಿಲ್ಲಾ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿ ಅವರು ಮಾಡಬಹುದು, ಕಳಿಸ್ಬಹುದು. ನಾ ಜಿಲ್ಲಾ ಅಧ್ಯಕ್ಷನಾಗಿ ನನ್ನ ಕರ್ತವ್ಯ ಏನಿದೆ ಅದನ್ನ ಮಾಡ್ತಾ ಇದ್ದೀನಿ. ಈಗ ಅವರು ಏನು ಆಕೆಯನ್ನು ಸಪೋರ್ಟ್ ಮಾಡ್ತಾ ಇಲ್ಲ, ಆದ್ರೆ ಈ ಕಿತ್ತೂರದಾಗ ಯಾಕೆ ಮಾಡ್ತಾ ಇದ್ದಾರೆ ಅಂತ ಅವ್ರು ಕೇಳಕ್ಕ ಇದಿಲ್ಲ. ನಾ ಕೇಳೋದ ಪ್ರಶ್ನೆ ಸರ್ ಬಹಳ ಬೇರೆ ಇದೆ, ಖರ್ಗೆ ಅವ್ರು ಯಾಕೆ ಬರ್ತಾ ಇಲ್ಲ, ಇದು ಪ್ರಶ್ನೆ ಇದೆ ನಂದು. ಖರ್ಗೆ ಅಂತ ನ್ಯಾಷನಲ್ ಲೀಡರ್, ನ್ಯಾಷನಲ್ ಪಾರ್ಟಿ ಪ್ರೆಸಿಡೆಂಟ್, ಹಿಂದೂದ ಸಮಾಜದ ಒಬ್ಬ ಧೀಮಂತ ನಾಯಕ ಅಂತ ಅವ್ರು ಕಾಂಗ್ರೆಸ್ ಅವರು ಹೇಳ್ತಾರು, ನಾವು ಕೂಡ ಅವ್ರಿಗೆ ನಾಯಕ ಅಂತ ಒಪ್ಕೋತೀವಿ. ಯಾಕಂದ್ರೆ ಒಳ್ಳೆ ಒಬ್ಬ ವ್ಯಕ್ತಿ ಅಂತ ಕಾಂಗ್ರೆಸ್ದಾಗ ಬೆಳೆದಿನಂತ ಒಬ್ಬ ಹಿಂದೂ ಸಮಾಜ ಸರಿ. ಈಗ ಹಾಗಾದ್ರೆ ನಿಮ್ಮ ದೃಷ್ಟಿಯಲ್ಲಿ ಈಗ
ನೀವು ವಿನಯ್ ಕುಲಕರ್ಣಿ ಅವರನ್ನ ಅಪರಾಧಿ ಅಂತ ತೀರ್ಮಾನ ಮಾಡಿಬಿಟ್ಟಿದ್ರೆ ಈಗ ನಾವು ಯಾರು ತೀರ್ಮಾನ ಮಾಡೋರು ಕೋರ್ಟ್ 9 ಕೋರ್ಟ್ ತೀರ್ಮಾನ ಮಾಡಬೇಕಲ್ಲ ಸರ್ ನೀವು ಕೋರ್ಟ್ ಕೋರ್ಟ್ ಯಾಕೆ ಕಾಯಬೇಕಲ್ಲ ಕೋರ್ಟ್ ತಡಿಪಾಡ ಯಾಕೆ ಮಾಡಿತ್ತು ಇದ್ರ ಪ್ರಶ್ನೆ ಉತ್ತರ ನೀವು ಕೊಡಬಹುದು ಇಲ್ಲ ಸಾಕ್ಷಿ ನಾಶಗಳು ಆಗಬಾರದು ಮತ್ತೆ ಅಲ್ಲಿವರೆಗೆ ನಾವು ಅಲ್ಲಿವರೆಗೆ ಅಂತ ಹೇಳಕ ನೀವು ಮತ್ತೆ ಮುಂದಿನ ವರ್ಷ ಸೂಟ್ ಅಪ್ ಆಗಕಿಲ್ಲ ಒಂದು ವರ್ಷಲಿ ಅವರು ನಿರ್ದೋಷ ಆಗಿ ಬರಲಿ ಬೇಕಾಗಿ ಬಂದ್ ಮಾಡಲಿ ನಾವು ಹೋಗಿ ಮಾಲಿ ಹಾಕ್ತೀವಿ ನಿರ್ದೋಷ ಆಗಿ ಬರಲಿ ಅಲ್ಲ ಯಾಕೆ ಇಷ್ಟ ಗಡಬಡಿ ನಮಗೇನು ಭಯ ಇಲ್ಲ ಬರ್ತ್ಡೇ ಮಾಡಲಿ ಅಂತ ನಾ ಹೇಳ್ತಾ ಇಲ್ಲ ಅದು ಅವ್ರದ್ದು ವೈಯಕ್ತಿಕ ವಿಷಯ ನಾ ವಿನಯ್ ಕುಲಕರ್ಣಿ ಅಂತ ಕೊಲೆ ಅಪಾದಿತ ವ್ಯಕ್ತಿನೂ ಹುಟ್ಟಾಗ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು ಬರೋದ ಇದು ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದೆ ಅಂತ ಕೊಡ್ತಾ ಇದೆ ಅಂತ ಪ್ರಶ್ನೆ ಇದು ಒಳ್ಳೇದಂತ ಯಾರು ಒಪ್ಪುತ್ತಿದ್ರು ಹೇಳ್ಬೋದು ಒಳ್ಳೇದು ಅಂತ ಅವ್ರದ್ದು ವ್ಯಕ್ತಿಗಳಿಗೆ ಏನಂತಾರೆ ಅವ್ರ ಅಪರಾಧಿ ಅಲ್ಲ ಆರೋಪಿ ಆರೋಪಿ ಸಾಬೀತಾಗಿ ಅವಾಗ ನಾವು ಯಾವ ರೀತಿ ನಡೆಸ್ತೀವಿ ಪೊಲೀಸ್ ಸ್ಟೇಷನ್ ಕೋರ್ಟ್ ಇವ್ ನಡೀತಿರೋ ಕೇಸ್ಗಳ ಇರುವಂತ ಪರಿಸ್ಥಿತಿ ಇದು ಮತ್ತೆ ಬೆಲೆನೂ ಇರ್ಲಾಗ್ತಿತ್ತು ಯಾರ ಮೇಲೆ ಏನು ಕೇಸ್ ನಡೀತಾ ಇದ್ದಾವೆ ಅದು ಕೋರ್ಟ್ ಇದೆ ಅದು ಪೆಂಡಿಂಗ್ ಇದ್ದಾಗ ಅದು ಪೆಂಡಿಂಗ್ ಅಂತ ಇರ್ತೈತಿ ನನಗೆ ಸದಾ ಪಾಸ್ಪೋರ್ಟ್ ಬೇಕಾಗಿದ್ದ ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಇದ್ರೆ ಪಾಸ್ಪೋರ್ಟ್ ಕೊಡಂಗಿಲ್ಲ ಹಳೆ ಹೇಳೋದೇ ನನ್ನ ಮೇಲೆ ಇನ್ನೂ ಸಾಬೀತಾಗಿಲ್ಲ ಯಾಕೆ ಪಾಸ್ಪೋರ್ಟ್ ಕೊಡಂಗಿಲ್ಲ ಅಂತ ಕಾನೂನು ವ್ಯವಸ್ಥೆ ಎಲ್ಲಿವರೆಗೆ ಕೇಸ್ ಅವ್ರ ಮೇಲೆ ಇದೆ ಅದರ ತೀರ್ಮಾನ ಆಗಂಗಿಲ್ಲ ಅಲ್ಲಿವರೆಗೆ ಅವ್ರ ಮೇಲೆ ಏನು ಆಪಾದನೆ ಇದೆ ಆ ಆಪಾದನೆ ಅವ್ರು ಎದುರಿಸ್ಬೇಕು ಅದರ ಒಂದು ಹೊರಗೆ ಬರಲಿ ಏನೇನು ಮಾಡೋದು ಮಾಡಲಿ ಎಲ್ಲರಿಗೆ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಇದೆ ಆದರೆ ಈ ಸಂದರ್ಭದಲ್ಲಿ ಇಂಥ ಸಮಯದಲ್ಲಿ ಮಾಡೋದ ಜನರಿಗೆ ಭಾಳ ಕೆಟ್ಟ ಸಂದೇಶ ಕೊಡುವಂಥ ಕೆಲಸ ಕಾಂಗ್ರೆಸ್ದವ್ರು ಮಾಡ್ತಾ ಇದ್ದಾರೆ ಅಂತ ನಾನು ಖಡಾಖಂಡಿತವಾಗಿ ಹೇಳ್ತಾ ಇದ್ದೆ ಕೋರ್ಟ್ಗೆ ಅವಮಾನ ಇದ್ದಂಗೆ ಇದೆ ಯಾಕಂದ್ರೆ ಕಳ್ಳ ದಾರಿ ಇರ್ತಾವಲ್ಲ ಅಂಥ ಕಳ್ಳ ದಾರಿ ಹುಡುಕ್ಯಾಡ್ರ ಅವ್ರು ಅಷ್ಟೇ ಆದರೆ ನಂದು ಪ್ರಶ್ನೆ ಅಷ್ಟೇ ಒಂದು ವರ್ಷ ಹುಟ್ಟಪ್ಪ ಮಾಡ್ಲಾಗ್ತಿದ್ರೆ ವಿನಯ್ ಕುಲಕರ್ಣಿ ಅವ್ರದ್ದೇ ಲೈಫ್ ಕಡಿಮೆ ಆಗ್ತಿತ್ತೇನ ಆತರ ನಿರ್ದೋಷ ಆಗಿ ಬಂದ ಏನು ಬೇಕಾದ ಮಾಡ್ಬೋದಾಗಿತ್ತು ಈಗೂ ಮಾಡೋದ ನಾ ಮಾಡಬಾರ್ದಂತ ನಾ ಹೇಳವ ನಂದಿಗೇನು ಅಧಿಕಾರ ಇಲ್ಲ ನಂದು ಪ್ರಶ್ನೆ ಇರೋದ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂಥ ಖರ್ಗೆ ಅವರು ಬಂದ ಸಾಮಾನ್ಯ ಜನರಿಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ದ ನಿಜ ಮುಖ ತೋರಿಸುವಂಥ ಕೆಲಸ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಾರಂಭ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಅವ್ರು ಏನಂತಾರೆ ನಮ್ಮ ವಿನಯ್ ಕುಲಕರ್ಣಿ ಅವ್ರ ಮೇಲೆ ರಾಜಕೀಯ ಆರೋಪ ಇದೆ ರಾಜಕೀಯ ಷಡ್ಯಂತ್ರ ಇದೆ ಹೀಗಾಗಿ ಒಬ್ಬ ಕಾರ್ಯಕರ್ತರಿಗೆ ನಾವು ಧೈರ್ಯ ತುಂಬಾಕ್ ಬರ್ತಾ ಇದ್ದೀವಿ ಅಂತ ಇವತ್ತು ಪ್ರೆಸ್ ಮೀಟ್ ಮಾಡಿ ಎಲ್ಲರೂ ಕೂಡ ಅವ್ರು ಹೇಳ್ಕೊತಾರೆ ಕಾರ್ಯಕರ್ತರಿಗೆ ಧೈರ್ಯ ತುಂಬಾಕ್ ಬರೋದು ಬೇರೆ ಕೊಲೆ ಅಪಾದ್ನೇ ಇರುವಂತ ವ್ಯಕ್ತಿಗೆ ಧೈರ್ಯ ತುಂಬಾಕ್ ಬರೋದು ಬೇರೆ ಅಂತ ನನ್ನ ಭಾವನೆ ಅಷ್ಟೇ ಪಕ್ಷದಲ್ಲ ಅಂತಾರೆ ಗೆಳೆಯರ ಬಳಗ ಗ್ರಾಮೀಣ ಏನು ಸಂಬಂಧ ಕಿತ್ತೂರದಲ್ಲಿ ಮಾಡಾಕದ್ರಾಮಾಂತರ ನಾ ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ಈ ಕಾರ್ಯಕ್ರಮ ಖಂಡಿಸುವಂತ ನನ್ನ ಕರ್ತವ್ಯ ಯಾಕಂದ್ರೆ ಇದು ತಪ್ಪು ಸಂದೇಶ ಸಮಾಜಗೆ ಮತ್ತು ಭಾರತೀಯ ಜನತಾ ಪಾರ್ಟಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ನಾವು ಸಮಾಜ ಸೇವೆ ಮಾಡ್ತೀವಂತ ಹೇಳಿ ಜನರ ಎದುರುಗಡೆ ಹೋಗಿ ಓಟ್ ಕೇಳ್ತಾ ಇರ್ತೀವಿ ನಮ್ಮದು ಒಂದು ನಡವಳಿಕೆ ಒಳಗೆ ನಾವು ಏನಾದ್ರು ಒಂದು ನಿಯಮಗಳು ಪಾಲನೆ ಮಾಡಬೇಕು ಆದ ಕಾಂಗ್ರೆಸ್ ಯಾವಾಗ ಮೊದಲು ಮಾಡಿಲ್ಲ ಈಗೂ ಮಾಡ್ತಾ ಇಲ್ಲ ಅದು ಜನರ ಎದುರುಗಡೆ ಇರುವಂಥ ಕೆಲಸ ನಾ ಮಾಡ್ತಾ ಇದ್ದೀನಿ ಈಗ ನಾನು ಹೇಳ್ಬೋದು ಅವರು ಬಿ ಜೆ ಪಿ ಜಾಯ್ನ್ ಆಗ್ತಾ ಇದ್ದಾರೆ ಚಂದ್ರಾಜ್ ಹೇಳ್ತಾ ಇದ್ದಾರಲ್ಲ ನಾನು ಹೇಳ್ತಾ ಇದ್ದೀನಿ ಚಂದ್ರಾಜ ಲಕ್ಷ್ಮೀ ಭಾಗರ ಬಿ ಜೆ ಪಿ ಬರ್ತಾ ಇದ್ದಾರೆ ಅಂತ ಸುದ್ದಿ ಇದೆ ನನಗೆ ಗೊತ್ತಿಲ್ಲ ಅದೇ ಸುದ್ದಿ ಇದೆ ಅಂತ ಹೇಳ ಸುದ್ದಿಗೆ ಏನು ಹೇಳಕ್ ಬರ್ತದೆ ನೀವು ಸುದ್ದಿ ಹೇಳಕ್ ಬಿ ಜೆ ಪಿ ಅವ್ರು ಕಾಂಗ್ರೆಸ್ ಜಾಯ್ ನೋಡ್ರಿ ಒಂದು ಬಂದು ಸರ್ ನಾನು ನಿಮ್ಮ ಇವ್ರ ಪ್ರಶ್ನೆಗೆ ಉತ್ತರ ಕೊಟ್ಟಿ ನಾನು ಉತ್ತರ ಸಾಮಾನ್ಯ ಹೇಳ್ತೇನೆ ಒಂದು ಗಾದೆ ಮಾತಿದೆ ಏನಂತಾರೆ ಉಗೋತ್ಯಾಸ ಮರಾಠಿದಲ್ಲಿ ಒಂದು ಮಾತು ಹೇಳ್ತಾರೆ ಉಗೋತ್ಯಾಸ ಸೂರ್ಯಲ್ಲ ನಮಸ್ಕಾರ ಮಾಡೋದು ಅಂದರೆ ಏನು ಸೂರ್ಯ ಹುಟ್ಟಿತಿರ್ತದಲ್ಲ ಅದಕ್ಕೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ ಈಗ ಭಾರತ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಹುಟ್ಟುವಂಥ ಸೂರ್ಯ ಮತ್ತು ಕಾಂಗ್ರೆಸ್ ಅಂದ್ರೆ ಮುನುಗುವಂಥ ಸೂರ್ಯ ಅದಕ್ಕೆ ಮುನುಗುವಂಥ ಹಡಗಿನಲ್ಲಿ ಹೋಗುವಂಥ ಮುರುಗರ ಬಿ ಜೆ ಪಿ ಅಂತಾರೆ ಹುಡುಗಿ ಸಿಗೋದಿಲ್ಲ ಬರುವುದಿಲ್ಲ
ನೋ ಅಪರೇನ್ ಮಾಡೋದು ಅವಶ್ಯಕತೆ ಇಲ್ಲ ಅವರು ಯಾರು ಬಂದ್ರೆ ಪಕ್ಷ ತೀರ್ಮಾನ ಮಾಡ್ತಿದ್ದೆ ಯಾರಿಗೆ ತಗೊಳ್ಳೋದ ಯಾರಿಗೆ ಬೇಡ ಶುದ್ಧಿ ಅಂತ ಹೇಳ ಶುದ್ಧಿ ಬರ್ತಾ ಇದಾರ ಅಂತ ಹೇಳಿಲ್ಲ ಶುದ್ಧಿ ಅದಲ್ಲ ಶುದ್ಧಿ ಶುದ್ಧಿ ಬಂದಿದ್ರೆ ಶುದ್ಧಿ ಹಾಕಿದ್ರ ಸೂತ್ರೋ ಸೇ ಪತಾ ಚಲಾ ಹೈ ಸೂತ್ರ ಪತಾ ನೀ ಚಲಾ ಸೈಲೆಂಟ್ ಇರಕ್ಕೆ ಸಾಧ್ಯಿಲ್ಲ ಆದ್ರೆ ಅವ್ರ ಕ್ಷೇತ್ರದಾಗ ನಡೀತಾ ಇದೆ ಅಂತ ಅವ್ರು ಯಾಕೆ ಮಾಡ್ತಾ ಇದಾರೆ ಅಂತ ಯಾರಿಗೂ ಎಲ್ಲರಿಗೂ ಕಾರ್ಯಕ್ರಮ ಮಾಡುವಂತ ಅಧಿಕಾರ ಇರ್ತೈತಿ ಆ ಒಂದು ದೃಷ್ಟಿದಿಂದ ಅವ್ರ ಸುಮ್ಮನೆ ಇರ್ಬೋದು ಅಂತ ನನ್ನ ಭಾವನೆ ಆದ್ರೆ ನಾ ಜಿಲ್ಲಾಧ್ಯಕ್ಷರಾಗಿ ಖಂಡಿಸ್ತಾ ಇದ್ದೆ ಮಾತಾಡ್ಕಿದ್ದೇನಲ್ಲ ಜಿಲ್ಲಾಧ್ಯಕ್ಷ ಮಾತಾಡ್ರೆ ಎಲ್ಲರೂ ಮಾತಾಡಕ್ಕೆ ಜಿಲ್ಲಾಧ್ಯಕ್ಷದ ಕೆಲಸ ಅದ ಬಹಳ ನೇರವಾಗಿ ನಮ್ಮ ಪಕ್ಷದಲ್ಲಿ ಡಿಸಿಪ್ಲಿನ್ ಬಹಳ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ನಾವು ಬಿಜೆಪಿ ಅವ್ರು ಹೇಳ್ತೀವಿ ನಾನು ಕೂಡ ಜಿಲ್ಲಾಧ್ಯಕ್ಷನಾಗಿ ಇದು ಪ್ರೆಸ್ ಕಾನ್ಫರೆನ್ಸ್ ಮಾಡೋಕ್ಕಿಂತ ಮುಂಚೆ ನಮ್ಮ ಹಿರಿಯ ನಾಯಕರ ಜೊತೆ ಚರ್ಚೆ ಮಾಡಿ ನಾನು ಈ ಥರ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಮಾಡಿದ್ದೇನೆ ನಮ್ಮಲ್ಲಿ ಇಲ್ಲಿ ಯಾರು ಬಂದು ಯಾರು ಇಷ್ಟು ಮೈಕ್ ಮುಂದೆ ಹೋಗಿ ನಿಂದ್ರು ಅಂತ ಪದ್ಧತಿ ಇಲ್ಲ ನಮ್ಮಲ್ಲಿ ಪಕ್ಷದ ವಿಚಾರ ಅಲ್ಲ ಅಂತ ನಮಗ್ ಅನಿಸ್ತದೆ ನಾನು ನೋಡಿಸ್ಕೊಂಡೆ ಪಂಚಮಸಾಲಿ ಸಮಾಜದ ವಿಚಾರ ಈಗ ಬಹುಶಃ ಬ್ಯಾನರ್ ನೋಡಿಲ್ಲ ಪಂಚಮಸಾಲಿ ಲೀಡರ್ಸ್ ಫೋಟೋ ಇದ್ದಿಂದ ಹೆಸರು ಯಾರು ಕಾಂಗ್ರೆಸ್ ಬಿಟ್ಟು ಪಂಚಮಸಾಲಿ ಲೀಡರ್ ಕಿತ್ತೂರು ಶಾಸಕರು ಬಸವನಗೌಡ ಪಾಟೀಲ್ ನಮ್ಮ ಪಂಚಮಸಾಲಿ ಲೀಡರ್ ಇದಾರೆ ಅವ್ರು ಪ್ರತಿಯೊಂದು ಕಾರ್ಯಕ್ರಮದಾಗ ಇರ್ತಾರೆ ಇರಾಣ ಕಡಾಡಿ ಸೇರಿರ್ತಾರೆ ಅವ್ರ ಫೋಟೋಗಳಲ್ಲಿ ಎಲ್ಲಿ ಬ್ಯಾನರ್ದಲ್ಲಿ ನೀವು ತೋರಿಸಿ ಕಿತ್ತೂರು ಬಗ್ಗೆ ಮಾತಾಡೋದೇ ಸರ್ ನಾ ಕಿತ್ತೂರು ಕಾರ್ಯಕ್ರಮ ಬಗ್ಗೆ ಮಾತಾಡ್ತಾರೆ ಕಾರ್ಯಕರ್ತರು ಪಂಚಮಸಾಲಿ ಸಮಾಜದವರು ಅವ್ರದ್ದೆಲ್ಲ ಫೋಟೋ ಅವ್ರೆಲ್ಲ ಫೋಟೋ ಇಲ್ಲ ನೀವೇನು ಹೇಳ್ರಿ ಇದು ಪಂಚಮಸಾಲಿ ಸಮಾಜ ಕಾರ್ಯಕ್ರಮ ಅಂದ್ರಿ ಪಂಚಮಸಾಲಿ ನಾಯಕರದ ಫೋಟೋ ಬೇಕಲ್ಲ ಯಾರ್ದು ಇಲ್ಲ ಕಾಂಗ್ರೆಸ್ ನಾಯಕರ ಫೋಟೋಗಳಿದಾವೆ ಇದರ ಅರ್ಥ ಕಾಂಗ್ರೆಸ್ ಕಾರ್ಯಕ್ರಮ ಕಾಂಗ್ರೆಸ್ ಕಾರ್ಯಕ್ರಮ ಮಾಡಬಾರ್ದು ಅಂತ ನನ್ನ ವಿಚಾರ ಇಲ್ಲ ವಿನಯ್ ಕುಲಕರ್ಣಿ ಕೊಲೆ ಆಪಾದಿತ ವ್ಯಕ್ತಿ ಕೊಲೆ ಆಪಾದಿತ ವ್ಯಕ್ತಿ ಕೊಲೆ ಆಪಾದಿತ ವ್ಯಕ್ತಿ ಮೂರು ಹೆಚ್ಚಿನ ಸುದ್ದಿಗಳಿಗಾಗಿ ಟಿವಿ 24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ